ಟ್ಯಾಗ್ ಲೈನ್ ಒಂದ್ ಸ್ವಲ್ಪ ಟ್ರೈ ಮಾಡಿದ್ವಿ, ಬಟ್ ಅಂತರ ಸೈಂಟಿಫಿಕ್ ಇರೋದ್ರಿಂದ ನಮ್ಗೆ ಆಪ್ಷನ್ಸ್ ತುಂಬಾ ಕಮ್ಮಿ ಇತ್ತು. ಸೊ ಕತೆ ಬಿಟ್ಟು ಬೇರೆ ಏನಂತಂತಾರೆ ಸ್ವಲ್ಪ ಎಂಟರ್ಟೈನ್ ಮಾಡೋದಕ್ಕೋಸ್ಕರ, ಡಿವಿಯೇಟ್ ಮಾಡ್ಕೊಳ್ಳೋದು ಬೇಡ ಅನ್ನೋದಕ್ಕೋಸ್ಕರನೇ ಹಾಕ್ಲಿಲ್ಲ. ಸೊ ಫಿಲಮ್ನಲ್ಲೂ ಹಾಗೇನೆ, ಕತೆ ಬಿಟ್ಟು ಸ್ವಲ್ಪನೂ ಆ ಕಡೆಗೆ ಓಡೋಲ್ಲ, ಜಸ್ಟ್ ಸ್ಟೋರಿ ಮೇಲೇನೆ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್. ಹಾ ಹೌದು, ಅಂದ್ರೆ ಈ ನಮ್ಮ ಕತೆಗೆ ಅವಶ್ಯಕತೆ ಇರಲಿಲ್ಲ, ಬಟ್ ಹಾಕೋದು ಬಿಡೋದು ಅದು ಅವ್ರವರ ಬಂದಿರೋದೆ ನಮಗೆ ಗೊತ್ತಿರಲಿಲ್ಲ ಸರ್. ಇಲ್ಲೇ ಒಂದು ಕಂಪ್ನಿ ಇದೆ ಅಂತ ಗೊತ್ತಿತ್ತು, ಕಾನ್ಸಿಲಿಯಂ ಅಂತ, ಬಟ್ ಆ ಮೂವಿ ಇವತ್ತೇ ನೋಡ್ತೀನಿ, ಮೈಕಲ್ ಅಂತ ನಾವು, ಓಕೆ ಓಕೆ ನೋಡ್ತೀನಿ. ಬಟ್ 100% ಇದು ನನ್ನ ಸ್ಟೋರಿ, ಇನ್ಸ್ಪಿರೇಷನ್ ಅಂತೂ ತಗೊಂಡಿಲ್ಲ, ಬಟ್ ಬೇರೆ ಮೂವೀಸಿಂದ ಇನ್ಸ್ಪಿರೇಷನ್ ತಗೊಂಡಿದ್ದೀನಿ, ಬುಕ್ಗಳಿಂದ ಇನ್ಸ್ಪಿರೇಷನ್ ತಗೊಂಡಿದ್ದೀನಿ. ಆ ಮೂವಿನೂ ನೋಡ್ತೀನಿ ಕಾನ್ಸಿಲಿಯಂ ಅನ್ನೋ ಮೂವಿ. ಸುಮಾರು ಕನ್ನಡ ಬುಕ್ಗಳನ್ನ ಓದಿದ್ದೀನಿ, ಯಾವುದು ಯಾನ ಆಗಿರ್ಬೋದು, ಆಮೇಲೆ ನಾಯಿ ನೆರಳು ಇರ್ಬೋದು, ಒಂಥರ ಥ್ರಿಲ್ಲರ್ ಮೂವಿ ಥರನೇ ಇದೆ ನಾಯಿ ನೆರಳು. ಆಮೇಲೆ ಸುಮಾರು ಇಂಗ್ಲೀಷ್ ಮೂವೀಸ್ ಜಾಸ್ತಿ ನೋಡ್ತೀನಿ ನಾನು. ಸೊ ಇದ್ರದ್ದೆಲ್ಲ ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡು ಮಾಡಿರುವಂತ ಕತೆ. ಹಾ ಹೌದು ಸರ್, ಎಲ್ಲ ವರ್ಕ್ ಮಾಡ್ತಾ ಇದ್ವಿ, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ ಪಾರ್ಟ್ ಟೈಮ್ ಫಿಲಮ್ ಮೇಕರ್ಸ್. ಹೌದು, ಅದಕ್ಕೆ ಆಲ್ಮೋಸ್ಟ್ 3 ಇಯರ್ಸ್ ತಗೊಂತು ಮುಗಿಯೋದಕ್ಕೆ, ಬಟ್ ಇದಾದ್ಮೇಲೆ ಫುಲ್ ಟೈಮ್ ಆಗ್ಬೇಕು ಅಂತ ಅನ್ಕೊಂಡಿದೀವಿ, ನೋಡ್ಬೇಕು ಹೇಗಾಗತ್ತೆ. ಹಾ, ಸೆನ್ಸಾರ್ ಆಗಿದೆ, ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ. ನೆಕ್ಸ್ಟ್ ಮಂತ್ ಟ್ರೈ ಮಾಡ್ತಾ ಇದೀವಿ, ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ ಇನ್ನು ಮಾತಾಡ್ತಾ ಇದೀವಿ, ಡೇಟ್ ಫಿಕ್ಸ್ ಆಗಿಲ್ಲ, ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ಆರ್ ಜನವರಿ ಅಂತ. ಹೌದು, ಬಟ್ ಆಕ್ಟಿಂಗ್ ಇದರಲ್ಲಿ ಅರ್ಚನಾ ಅವರು ಸೀನಿಯರು, ಖುಷಿ ಆಚಾರ್ ಅವರು ಸೀನಿಯರು, ನಾವೆಲ್ಲ ಹೌದು ಇಲ್ಲ, ಇವ್ರ ಸೀನಿಯರ್ಗೆ ಇವ್ರ ಸೀನಿಯರ್ ಕಂಪೇರ್ ಮಾಡಕ್ ಆಗಲ್ಲ, ಬಟ್ ಅವರು ಅಟ್ಲೀಸ್ಟ್ ಒಂದು 4-5 ಸೀರಿಯಲ್ ಎಲ್ಲ ಮಾಡಿದ್ರು, ಒಂದೆರಡು ಮೂವಿ ಮಾಡಿದ್ರು. ಆ ರೀತಿ ಶೂಟಿಂಗ್ದು ಒಂದು ವಿಷಯ ಹೇಳ್ಬೇಕಂತಂದ್ರೆ, ಸರ್ ಹೇಳ್ತಿದ್ರು ಡೈಲಾಗ್ ಹೇಳ್ಬೇಕಾದ್ರೆ ನನ್ಗೆ ಕಷ್ಟ ಆಗತ್ತೆ ಅಂತ, ಬಟ್ ಅವರು ಆಕ್ಟ್ ಮಾಡ್ತಿದ್ದಾಗ ನನಗೆ ಕಟ್ ಹೇಳೋದು ನನಗೆ ಮರ್ತು ಹೋಗ್ಬಿಡ್ತಿತ್ತು. ಅವರು ಡೈಲಾಗ್ನ ಸ್ವಲ್ಪ ನಾನೇನು ಕೊಟ್ಟಿದ್ದೆ ಅದನ್ನು ಇಂಪ್ರೂವೈಸ್ ಮಾಡಿಕೊಂಡು ಹಾಗೆ ಕಂಟಿನ್ಯೂ ಮಾಡೋರು. ಸೊ ನಾನು ಕಟ್ ಹೇಳೋದೇ ಮರ್ತು ಹೋಗ್ಬಿಟ್ಟು ನಾನು ಹಂಗೆ ನೋಡ್ತಾ ಇರುವೆ, ಆಮೇಲೆ ಅವರು ಫುಲ್ ನಿಲ್ಸಿದ್ಮೇಲೆ ನನ್ನ ನೋಡೋರು, ಆಮೇಲೆ ಕಟ್ ಹೇಳ್ತಿದ್ದೆ. ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್, ಅದೇ ಅದು ಏನಂತಂದರೆ ಓ ಟಿ ಟಿನಲ್ಲಿ ಹೊಸಬರುದು ಅಂತಂದರೆ ಅವರು ಥಿಯೇಟ್ರಿಕಲ್ ರಿಲೀಸು ಕೇಳ್ತಾರೆ, ಇಲ್ಲ ನೇಮ್ ಆಲ್ರೆಡಿ ಎಸ್ಟಾಬ್ಲಿಷ್ ಇದ್ದರೆ ಓ ಟಿ ಟಿನವ್ರು ಮಾತಾಡಿಸ್ತಾರೆ. ಸೊ ಹಂಗಾಗಿ ಥಿಯೇಟ್ರಿಕಲ್ ರಿಲೀಸ್ ಮಾಡಿ ಆಮೇಲೆ ಓ ಟಿ ಟಿಗೆ ಹೋಗ್ಬೇಕು ಅಂತ ಇದ್ದೀವಿ ಪ್ಲ್ಯಾನ್.